कार्यक्रम उद्देश्य वेदिक मेले आशीर्वाद आगे ज्योति बेस्तक कार्यक्रम पागंट हिरीयर सिद्धलिंगप्पा शंकर कप्पा इवरू सह यह एरडु मातुगळन्नु आडबेकंत हेळि मत्तोम्मे संघटकर परवागि विनंतिसि माडिकोळ्ळुत्तेने। इंदु काल्वे कल्लापुर मत्तु नेल्लिबिड ग्रामदल्लि श्री गुंपि नंजुंडेश्वर जात्रा महोत्सवद प्रयुक्तवागि श्री गुंपि नंजुंडेश्वर कला नाट संघदवरु इवत्तु धर्मद राज्यदल्लि दुरहंकारिगळ एंब सुंदर सामाजिक नाटकवन्नु अभिनय पूर्व सभा कार्यक्रम ग्रामीण क्रीडे नाटकनू आटकून काल नड़ीतावे अब निमेल प्रेक्षक अभिमानी अवयारू मरीबार नहीं नोड़कंतवर नाटक आड़कू बहुत मंदिर ऐन अरे प्रेक्षक ಮತ್ತು ನಾಟಕಕಾರರಿಗೆ ನಾಟಕಕಾರರಿಗೆ ಪ್ರೇಕ್ಷಕ ಬೇಕು ಅಂದ್ರೆ ಅವನಲ್ಲಿ ಒಂದು ಹುರುಪು ಹುಮ್ಮಸ ಜಾಸ್ತಿ ಒಂದು ಉತ್ತಮ ಪ್ರದರ್ಶನ ನೀಡಲಿಕ್ಕೆ ಆತನಲ್ಲಿ ಆಸಕ್ತಿ ಬರುವುದು ಸಹಜಿಕವಾಗಿರತಕ್ಕಂತದ್ದು ಆದ್ರೆ ಇವತ್ತಿನ ಯುಗದಲ್ಲಿ ಟಿವಿ ಮಾಧ್ಯಮಗಳ ಮುಂದೆ ನಾವು ಧಾರಾವಾಹಿಗಳನ್ನು ನೋಡಿಕೊಂತ ಕೂತಕೊಂಡಾಗ ಆ ನಾಟಕ ಯಾಕೆ ಬೇಕು ಅನ್ನಂತದ್ದು ಬಹಳ ಜನರ ಕಲ್ಪನೆ ದೈವಿಟ್ಟು ಅದನ್ನ ದೂರ ಇಡಬೇಕು इवत्तु नीवु ई नाटकवन्ने मूरिंदा नाल्कु तासु नोडिदरे ओब्ब मनुष्य तन्न जीवनदोळगे आर्थिकवागि आगलि सामाजिकवागि आगलि तन्न रंग प्रवेशगळन्नु माडबेकादरे नाटकगळु बहळ महत्वपूर्णवाद पात्रवन्नु वहिस्तावे अन्नोदन्न तावेल्ल नेनपिट्टुकोबेकु इवत्तु मूरिंदा नाल्कु तासु नाटक आरंभदिंद अंत्यदवरेगे निम्म कण्णु एदुरिगेने काण्ता इर्तदे ಒಬ್ಬ ಮನುಷ್ಯ ದುರಹಂಕಾರಿಯಾಗಿದ್ದರೆ ಒಬ್ಬ ಮನುಷ್ಯ ತಾತ್ವಿಕನಾಗಿದ್ದರೆ ಜೀವನದಲ್ಲಿ ಯಾವ ರೀತಿಯಾಗಿ ಅವನ ಮುಂದಿನ ಪರಿಸ್ಥಿತಿಗಳು ಏನಾಗಬಹುದು ಅನ್ನೋದನ್ನ ನಾಟಕದೊಳಗೆ ನಾವೆಲ್ಲ ತಿಳ್ಕೊಂತಾ ಇದ್ದೀವಿ ಅದಕ್ಕಾಗಿ ಹಿಂದಿನ ಹಿರಿಯರೆಲ್ಲ ಮಕ್ಕಳನ್ನು ನಾಟಕ ದೊಡ್ಡಾಟ ಸಣ್ಣಾಟ ಇಂತ ಎಲ್ಲವಕ್ಕೂ ತಪ್ಪದೆ ಕಳಿಸಿ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದ ಶೈಲಿಗಳನ್ನು ತನ್ನ ಜೀವನದ ಆದರ್ಶಗಳನ್ನು ಇಂತ ಎಲ್ಲ ಕಲೆಗಳಿಂದ ಕಲಿತಿದ್ದ ಅನ್ನೋದನ್ನ ನಾವು ಪಠ್ಯಪುಸ್ತಕದೊಳಗೆ ಓದ್ತಾ ಇದ್ದೀವಿ ಅಂತದರೊಳಗೆ ಇವತ್ತು ನೆಲ್ಲಿಬಿಡ ಮತ್ತು ಕಾಲ್ವೇಕಲ್ಲ ಪ್ರಗ್ರಾಮದಲ್ಲಿ ನಾಟಕವನ್ನು ಅಭಿನಯಿಸುತ್ತಾ ಇರತಕ್ಕಂತದ್ದು ಬಹಳ ಹೆಮ್ಮೆಯ ವಿಷಯ ಈ ವೇದಿಕೆ ಮೇಲೆ ಆಶೀನರಾಗಿರತಕ್ಕಂತ ಎಲ್ಲ ಗಣ್ಯಮಾನ್ಯರಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ನಾಲ್ಕು ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ।